ನೀವೇನಾದರೂ ತುಂಬಾ ಬುಕ್ಸ್ಗಳನ್ನ ಓದ್ತಿದ್ರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಅದು ಯಾವ ಅಪ್ಲಿಕೇಶನ್ ಅಂದ್ರೆ ಈ ಸಾರ್ವಜನಿಕ ಗ್ರಂಥಾಲಯ ಅಂತ ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ಕೊಡಿ. ಓಪನ್ ಆದ್ಮೇಲೆ ನಿಮಗೆ ಈ ರೀತಿ ಟ್ಯಾಬ್ ಓಪನ್ ಆಗುತ್ತೆ. ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ, ಸೈನ್ ಅಪ್ ನೌ ಅಂತ. ನಿಮ್ಮ ಒಂದು ಡೀಟೇಲ್ಸ್ ನ ಪ್ರೊವೈಡ್ ಮಾಡಿ, ನಿಮ್ಮ ನೇಮ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ಐಡಿ. GPS ಏನಾದ್ರು ಆನ್ ಆಗಿದ್ರೆ ನಿಮ್ಮ ಒಂದು ನಿಯರ್ ಲೊಕೇಶನ್ ಲೈಬ್ರರಿನ ಅದೇ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ. ಅದಾದ ನಂತರ ಎಲ್ಲ ಡೀಟೇಲ್ಸ್ ನ ಪ್ರೊವೈಡ್ ಆದ ನಂತರ ಇಲ್ಲಿ ನಿಮ್ಗೆ ಕಾಣಿಸ್ತಿರೋ ಕ್ಯಾಪ್ಚನ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಆದ ನಂತರ ಇಲ್ಲಿ ನೀವು ಸೈನ್ ಅಪ್ ಅಂತ ಕೊಡಿ. ಇಲ್ಲಿ ನೀವು ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಆದ ನಂತರ ನಿಮಗೆ ಒಂದು OTP ಬರುತ್ತೆ, ಅದೇ ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ. ಆ ಒಂದು ಪಾಸ್ವರ್ಡ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಚೇಂಜ್ ಆದ ನಂತರ ಮತ್ತೆ ನೀವು ಲಾಗಿನ್ ಆಗಿ ಸ್ನೇಹಿತರೆ, ಲಾಗಿನ್ ಆದ ನಂತರ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ. ಈ ಒಂದು ಅಪ್ಲಿಕೇಶನ್ ಮೈನ್ ಯೂಸಸ್ ಏನಂತಂದ್ರೆ, ನೀವು ಯಾವುದೇ ಒಂದು ಬುಕ್ ನ ಫ್ರೀ ಆಫ್ ಕಾಸ್ಟಿಂಗ್ ಅಲ್ಲಿ ಓದ್ಬೋದು. ಅದೇ ರೀತಿ ಯಾವುದೊಂದು ಇನ್ಫಾರ್ಮೇಶನ್ ವಿಡಿಯೋ ಕೂಡ ಫ್ರೀ ಆಫ್ ಕಾಸ್ಟಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ. ಮ್ಯಾಥಮೆಟಿಕ್ಸ್ ವಿಡಿಯೋ ಇರ್ಬೋದು, ಬುಕ್ಸ್ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ಅಥವಾ ಸಿಮ್ಯುಲೇಷನ್ ವಿಡಿಯೋ ಆಗಿರ್ಬೋದು, ಈಸಿಯಾಗಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು ಮೊಬೈಲ್ ಅಲ್ಲಿ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಅದರಿಂದ ನಾನು ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಲ್ಯಾಪ್ಟಾಪ್ ಅಲ್ಲಿ ಕೂಡ ಸೇಮ್ ಆಗಿರುತ್ತೆ, ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ .org ಅಂತ ಟೈಪ್ ಮಾಡಿ ನಿಮ್ಮ ಒಂದು ಕ್ರೆಡೆನ್ಶಿಯಲ್ ಇಂದ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಸ್ ಅಲ್ಲಿ ನಾನು ಕನ್ನಡ ಅಂತ ಸರ್ಚ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಕನ್ನಡ ಬೇಕು, ಕನ್ನಡ ಬುಕ್ಸ್ಗಳು ಬೇಕು ನನಗೆ, ಓದಬೇಕು. ಕನ್ನಡ ಬುಕ್ಸ್ಗಳು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಕನ್ನಡ ಬುಕ್ಸ್ಗಳು ತುಂಬಾ ಬರ್ತಿದ್ದಾವೆ, FDSDA ಮತ್ತು ಛಂದಸ್ಸು ಜ್ಞಾನಾಧ್ಯಯನ ತುಂಬಾ ಬುಕ್ಸ್ಗಳು ಇದಾವೆ, ಅವೈಲಬಿಲಿಟಿ ಇದಾವೆ. ನೀವು ಫ್ರೀ ಆಫ್ ಕಾಸ್ಟಿಂಗ್ ಅಲ್ಲಿ ಓದ್ಬೋದು. ನೀವೇನಾದ್ರು ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ರೆ ಫ್ರೀ ಆಫ್ ಕಾಸ್ಟಿಂಗ್ ಅಲ್ಲಿ ಎಲ್ಲ ರೀತಿಯ ಬುಕ್ಗಳು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ಓದಬಹುದು. ಫಾರ್ ಎಕ್ಸಾಂಪಲ್, ಒಂದು ಬುಕ್ ತೆಗಿದಾನೆ, FDSDA ಅಂತಿದೆಯಲ್ಲ, ರೀಡ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಾನು ಆಲ್ರೆಡಿ ಒಂದ್ಸತಿ ಓಪನ್ ಮಾಡಿದೆ, ಇನ್ನು ನೋಡ್ತಾ ಇರ್ಬೋದು ಪೇಜ್ ಲೋಡ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಯಾವ ಪೇಜ್ ಬೇಕೋ ಅದನ್ನು ನಾವು ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ತುಂಬಾ ನಂಬರ್ ಆಫ್ ಕ್ವಶನ್ಸು, ಒಂದು ಮೆಟೀರಿಯಲ್ ಸಿಗುತ್ತೆ ನಿಮಗೆ, ಕಾಂಪಿಟೇಟಿವ್ ಎಕ್ಸಾಮ್ ಮೆಟೀರಿಯಲ್ ಸಿಗುತ್ತೆ. ಇದನ್ನು ಯೂಸ್ ಮಾಡ್ಕೋಬೋದು ಈ ಒಂದು ವೆಬ್ಸೈಟಿಂದ. ಅದೇ ರೀತಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ನಂಬರ್ ಆಫ್ ವೀಡಿಯೋಸ್ ಕೂಡ ಸಿಗ್ತವೆ. ಈ ವಿಡಿಯೋಸ್ ಏನಂದರೆ, ನಾವು ಈಗ ನಾನು ಕನ್ನಡ ಅಂತಲೇ ಸರ್ಚ್ ಕೊಡ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ಆ ಮ್ಯಾಥಮೆಟಿಕ್ಸ್ ವಿಡಿಯೋ ಕೂಡ ನೀವು ನೋಡ್ಬೋದು. ಎಲ್ಲ ರೀತಿಯ ವಿಡಿಯೋಸ್ ಕೂಡ ಈ ಒಂದು ವೆಬ್ಸೈಟಲ್ಲಿ ಸಿಗ್ತವೆ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಈಗ ನಿಮ್ಮ ಮಕ್ಳುಗಳಿಗೆ ಮ್ಯಾಥ್ಸ್ ಹೇಳ್ಕೊಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಸಿಮ್ಯುಲೇಷನ್ ಲ್ಯಾಬ್ ಅಂತಿದೆ. ಈ ಒಂದು ಸಿಮ್ಯುಲೇಷನ್ ಲ್ಯಾಬಿಂದ ಈಸಿಯಾಗಿ ಮಕ್ಕಳುಗಳಿಗೆ ಹೇಳ್ಕೊಡ್ಬೋದು. ಈಗ ಲೋಡ್ ಆಗ್ತಿದೆ, ಈಗ ನೋಡ್ತಾ ಇರ್ಬೋದು ಗುಣಿಸು. ಫಾರ್ ಎಕ್ಸಾಂಪಲ್, ಈ ಒಂದು ಕ್ಲಿಕ್ ಮಾಡ್ತಾ ಇದ್ದೀನಿ, ಆನಿಮೇಷನ್ ರೀತಿ ಕ್ರಿಯೇಟ್ ಮಾಡಿ. 6 1 6, ಈಗ ನೋಡಿ 6 1 6 ಕರೆಕ್ಟ್ ಆಗಿದೆ. 2 3 6, ಓಕೆ. ನಾನೇನೋ 5 ಅಂತ ಕೊಟ್ಟರೆ ತಪ್ಪಾಗಿದೆ ಅಂತ ಈ ಒಂದು ಸಿಂಬಲ್ ಕೊಡ್ತದೆ. ಈ ರೀತಿ ನಾವು ಈ ಒಂದು ವೆಬ್ಸೈಟಿಂದ ನಾವು ಈಸಿಯಾಗಿ ಬುಕ್ಸ್ಗಳನ್ನ ಓದ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ಬೋದು. ನಿಮ್ಮ ಮಕ್ಕಳುಗಳಿಗೆ ಈಸಿಯಾಗಿ ಮ್ಯಾಥಮೆಟಿಕ್ಸ್ ಬಗ್ಗೆ ಅಥವಾ ಒಂದು ಜನರಲ್ ನಾಲೆಜ್ ಬಗ್ಗೆ ಈಸಿಯಾಗಿ ತಿಳಿಸ್ಬೋದು. ಈ ಒಂದೇ ಒಂದು ವೆಬ್ಸೈಟಿಂದ ಎಲ್ಲ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು, ಅದು ನಿಮ್ಮ ಮೇಲಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.